ಎಲ್ಲ ಸ್ಟಾಫ್ನೂ ಲೇಡಿನೇ ಲೇಡಿ ಸ್ಟಾಫ್ನೇ ಇಟ್ಕೊಂಡಿದ್ದೀವಿ ಇಲ್ಲಿ. ಇಲ್ಲಿ ಇವಾಗ ಎಮರ್ಜೆನ್ಸಿ ಅಂದರೆ ಪ್ರತಿಯೊಬ್ಬರು ಪೇಷಂಟ್ ಕೂಡ ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಆಗಿರ್ತಾರೆ. ಒಬ್ಬರು ಇನ್ನೊಬ್ರು ಅಂದರೆ ಕಾಯಿಲೆಗಳು ಕೂಡ ಬೇರೆ ಬೇರೆ ಇರುತ್ತೆ. ಒಬ್ರ ಮನಸ್ಥಿತಿ ಇನ್ನೊಬ್ರ ಥರ ಇರಲ್ಲ. ಇಲ್ಲಿ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಅಂದರೆ ಸೈಂಟಿಫಿಕ್ ಆಗಿ ಇವಾಗ ಒಂದು ಪೇಷಂಟ್ ಅಂದ ತಕ್ಷಣ ನಾವು ಟೆಕ್ನಾಲಜಿ ಬೆಳೀತಾ ಇದೆ. ಸೊ ಆ ಟೆಕ್ನಾಲಜಿನ ನಾವು ಕೂಡ ಯೂಸ್ ಮಾಡಬೇಕು. ಸೊ ಇಲ್ಲಿರೋಂಥ ಟೆಕ್ನಾಲಜಿಗಳು ಏನು? ಇಲ್ಲಿ ಎಲ್ಲ ಥರದವರು ಇದ್ದಾರೆ ಅಂತ ನೀವು ಹೇಳಿದ್ರಿ, ಹೌದು. ಯಾಕೆ ಅಂತಂದರೆ ಈಗ ಅವ್ರಿಗೆ ಊಟ ಮಾಡೋದಕ್ಕಾಗೋದಿಲ್ಲ, ಊಟ ಮಾಡೋಕ್ಕಾಗಲ್ಲ ಅಂದಾಗ ವೀಕ್ನೆಸ್ ಇದ್ದಾಗ ಏನು ಮಾಡಬೇಕು, ನಾವು ಡ್ರಿಪ್ ಹಾಕಬೇಕು. ಡ್ರಿಪ್ಪನ್ನು ಇಟ್ಕೊಂಡಿದ್ದೀವಿ. ಮತ್ತು ಈಗ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾವು ಎಮರ್ಜೆನ್ಸಿಗೆ ಅಂತ ಏನು ಇಟ್ಕೊಂಡಿದ್ದೀವಿ, ಆಕ್ಸಿಜನ್ನು ಇಟ್ಕೊಂಡಿದ್ದೀವಿ. ಮತ್ತು ಈಗ ಕಫ ಆಗಿರುತ್ತೆ, ಕಫ ತೆಗಿಬೇಕು ಅಂತಂದ್ರೂ ಎಲ್ಲ ಮೆಡಿಸನ್ನಲ್ಲೇ ನಾವು ಇದು ಮಾಡಲಿಕ್ಕೂ ಆಗಲ್ಲ. ಅದಕ್ಕೋಸ್ಕರ ಎರಡು ಥರ ಮಿಷಿನ್ನು ನಾವು ಸೆಕ್ಷನ್ ಮಿಷಿನ್ ಇಟ್ಕೊಂಡಿದ್ದೀವಿ. ಮತ್ತು ಈಗ ಜ್ವರ ಆಗುತ್ತೆ, ಲೂಸ್ ಮೋಷನ್ ಇರುತ್ತೆ, ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟ್ ಇದಿರುತ್ತೆ. ಮತ್ತು ಬಿ ಪಿ ಲೋ ಆಗುತ್ತೆ ಅಥವಾ ಶುಗರ್ ಹೈ ಆಗುತ್ತೆ, ಯಾವುದಾದ್ರೂ ಒಂದು ಇದು ಎನಿ ಟೈಮ್ ಇದ್ದೇ ಇರುತ್ತೆ. ಅವ್ರಿಗೆಲ್ಲರಿಗೂ ಏನು ಬೇಕೋ ಅದೆಲ್ಲ ಫಸ್ಟ್ ಏಡ್ ಅಂತ ನಾವು ಆಲ್ರೆಡಿ ನಾವು ಎನಿ ಟೈಮ್ ಸ್ಟಾಕ್ ಇಟ್ಟಿರ್ತೀವಿ ಅದನ್ನು. ಇದಲ್ದೇ ಅಂದರೆ ಇವಾಗ ನವಚೈತನ್ಯ ಹೋಮ್ ಇಲ್ಲ, ಇದಲ್ದೇ ಬೇರೆ ಏನೆಲ್ಲ ಕಾರ್ಯಕ್ರಮಗಳು ನೀವು ಹಮ್ಮಿಕೊಂತೀರಾ? ವರ್ಷಕ್ಕೆ ನಾಲ್ಕು ಐದು ಕ್ಯಾಂಪ್ ಮಾಡಿಸ್ತೀವಿ ನಾವಿಲ್ಲಿ. ಒಂದು ಇಯರಿಂಗ್ ಕ್ಯಾಂಪ್ ಮಾಡ್ತೀವಿ, ಒಂದು ಐ ಕ್ಯಾಂಪ್ ಮಾಡ್ತೀವಿ, ಒಂದು ಅಲೋಪತಿಕ್ ಕ್ಯಾಂಪ್ ಮಾಡ್ತೀವಿ, ಒಂದು ಆಯುರ್ವೇದಿಕ್ ಕ್ಯಾಂಪ್ ಮಾಡ್ತೀವಿ. ಅದೆಲ್ಲ ಪಬ್ಲಿಕ್ಕಿಗಾಗಿ, ಪಬ್ಲಿಕ್ಕಿಗೋಸ್ಕರ ನಾವು ವರ್ಷಕ್ಕೆ 5 ಕ್ಯಾಂಪ್ ಮಾಡ್ತೀವಿ. ಈಗ ಆಲ್ರೆಡಿ 5 ಕ್ಯಾಂಪ್ ಆಗೋಗಿದೆ. ಈಗ ನೆಕ್ಸ್ಟು ಬರೋ ಜನವರಿ ಫೆಬ್ರವರಿಗೆ ಮತ್ತೆ ಒಂದು 2 ಕ್ಯಾಂಪ್ ಮಾಡ್ಕೊಬೇಕು ಅಂತ ಈಗಲೇ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ, ಮಾಡ್ತೀವಿ. ನೀವು ಆಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರೆ 22ನೇ ವರ್ಷಕ್ಕೆ ಒಂದು ಪ್ಲಾನ್ ಇದೆ. ಸೊ ಎಲ್ಲ ಕ್ಯಾಂಪ್ನು ಒಟ್ಟಿಗೆ ಮಾಡಬೇಕು ಅಂತ, ಜೊತೆಲಿ ಸೇರಿ ಫ್ರೀ, ಅದು ಪಬ್ಲಿಕ್ಗೋಸ್ಕರ ಮಾಡಬೇಕು ಅಂತ. ಸೊ ಯಾವಾಗ ತುಂಬುತ್ತೆ 22 ವರ್ಷ? ಈಗ ನೆಕ್ಸ್ಟ್ ಜನವರಿ, ಈಗ 2010 2011ಗೆ 22 ಇಯರ್ಸ್, 21 ಇಯರ್ಸ್ ತುಂಬಿ 22ಗೆ ಕಾಲಿಡುತ್ತೆ.